ನಿರ್ಮಾಪಕ ಉಮಾಪತಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಆರೋಪ. ದರ್ಶನ್ ಫ್ಯಾನ್ ಚೇತನ್ ಅರೆಸ್ಟ್. ಡಿಬಾಸ್ ಬಗ್ಗೆ ಮಾತಾಡ್ಬಿಟ್ರಲ್ಲ ಅಂತ ರೊಚ್ಚಿಗಿದ್ದ ಚೇತನ್ ಉಮಾಪತಿ ಗೌಡಗೆ ಬೆದರಿಕೆಯನ್ನ ಹಾಕಿದ. ಅಷ್ಟೇ ಅಲ್ಲದೆ ಉಮಾಪತಿ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದ, ಹಾಗೂ ದರ್ಶನ್ ಇತರೆ ಅಭಿಮಾನಿಗಳಿಗೆ ಪ್ರಚೋದನೆ ಕೂಡ ನೀಡುತ್ತಿದ್ದ. ಹೀಗಾಗಿ ಪೊಲೀಸರು ಚೇತನ್ರನ್ನ ಬಂಧಿಸಿದ್ದಾರೆ. ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಅವರ ಬಗ್ಗೆ ಅವರ ಅಭಿಮಾನಿಗಳು ಪ್ರಚೋದಿಸುತ್ತಿದ್ದ ಆರೋಪದಲ್ಲಿ ಚೇತನ್ ಎಂಬುವವನನ್ನ ಬಸವೇಶ್ವರ ನಗರ ಪೊಲೀಸರು ಬಂಧಿಸಿದ್ದಾರೆ. ಐಬಿಸಿ ಸೆಕ್ಷನ್ 504-506 ಅಡಿ ಎಫ್ಐಆರ್ ದಾಖಲೆ ಮಾಡಲಾಗಿದೆ. ಆರೋಪಿ ಚೇತನ್ ಕೂಡ ದರ್ಶನ್ ಫ್ಯಾನ್ ಆಗಿದ್ದು ನಿರ್ಮಾಪಕ ಉಮಾಪತಿಗೆ ಬೆದರಿಕೆಯನ್ನ ಹಾಕಿದ್ದ ಹಾಗೂ ದರ್ಶನ್ ಅಭಿಮಾನಿಗಳಿಗೆ ಪ್ರಚೋದನೆಯನ್ನ ನೀಡ್ತಾ ಇದ್ದ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಜೈಲು ಸೇರಿದ ನಟ ದರ್ಶನ್ ಬಗ್ಗೆ ಉಮಾಪತಿ ಗೌಡ ಅವರು ಮಾತನಾಡಿದ್ದಾರೆ. ಈ ಬಗ್ಗೆ ನಟ ದರ್ಶನ್ ಫ್ಯಾನ್ ಆಗಿರುವಂತಹ ಚೇತನ್ ಕೋಪಗೊಂಡು ಡಿಬಾಸ್ ಬಗ್ಗೆ ಮಾತನಾಡ್ಬಿಟ್ರಲ್ಲ ಅಂತ ರೊಚ್ಚಿಗೆದ್ದು ಉಮಾಪತಿ ಗೌಡಗೆ ಬೆದರಿಕೆಯನ್ನ ಹಾಕಿದ್ದ. ಅಷ್ಟೇ ಅಲ್ಲದೆ ಉಮಾಪತಿ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದ, ಹಾಗೂ ದರ್ಶನ್ ಇತರೆ ಅಭಿಮಾನಿಗಳಿಗೆ ಪ್ರಚೋದನೆ ಕೂಡ ನೀಡುತ್ತಿದ್ದ. ಈ ಬಗ್ಗೆ ನಿರ್ಮಾಪಕ ಉಮಾಪತಿ ಗೌಡ ದೂರನ್ನ ನೀಡಿದ್ದು ಸದ್ಯ ಬಸವೇಶ್ವರ ನಗರ ಪೊಲೀಸರು ಚೇತನ್ ರನ್ನ ಬಂಧಿಸಿ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಕಡೆ ಮೈಸೂರಿನಲ್ಲಿ ದರ್ಶನ್ ಅಭಿಮಾನಿ ರಾಜೇಶ್ ತನ್ನ ಗಾಡಿ ಮೇಲೆ ದರ್ಶನ್ ಕೈದಿ ನಂಬರ್ ಅನ್ನ ಹಾಕಿಸಿಕೊಂಡಿದ್ದಾನೆ. ಜೈಲಿನಲ್ಲಿ ನಟ ದರ್ಶನ್ಗೆ ಕೊಟ್ಟಿರುವಂತಹ ಕೈದಿ ನಂಬರ್ 6106 ಅನ್ನ ಗಾಡಿ ಮೇಲೆ 6106 ಅನ್ನ ಹಾಕಿಸಿಕೊಂಡಿದ್ದಾನೆ. ಇದೇ ನನ್ನ ಲಕ್ಕಿ ನಂಬರ್ ಅಂತ ಗಾಡಿ ಮೇಲೆ ಬರೆಸಿದ್ದಾನೆ. ಟಿ ನರಸೀಪುರ ತಾಲೂಕಿನ ಕರುಹಟ್ಟಿ ಗ್ರಾಮದ ರಾಜೇಶ್ ನಟ ದರ್ಶನ್ ಅವರ ಅಪ್ಪಟ ಅಭಿಮಾನಿ. ಗಾಡಿ ಮೇಲೆ ಕೈದಿ 6106 ಹಾಗೂ ಬೇಡಿ ಚಿತ್ರವನ್ನು ಹಾಕಿಸಿಕೊಂಡಿದ್ದಾನೆ. ಗಾಡಿ ಈಗಾಗಲೇ ಬೇರೆ ನಂಬರ್ ಇದೆ, ಚೇಂಜ್ ಮಾಡೋಕೆ ಆಗದ ಕಾರಣ 6106 ನಂಬರ್ ಅಂತ ಮುಂದೆ ಬರೆಸಿಕೊಂಡಿದ್ದಾನೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲಿಗೆ ಹೋದ ಬಳಿಕ ಅಭಿಮಾನಿಗಳು ಹೊಸ ಟ್ರೆಂಡ್ ಅನ್ನ ಶುರು ಮಾಡಿದ್ದಾರೆ.